ದೇಶದ ಅಭಿವೃದ್ಧಿಯಲ್ಲಿ ಪ್ರವಾಸೋದ್ಯಮ ಅನ್ನೋದು ಮಹತ್ವದ ಪಾತ್ರ ವಹಿಸುತ್ತೆ ಅಂತ ಅಭಿಪ್ರಾಯವನ್ನ ಪಡಲಾಗಿದೆ. ಈ ಬಗ್ಗೆ SP ಅವರು ಸಹ ಮಾತನಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂತಹ ಅವರು, ನಮ್ಮ ಜಿಲ್ಲೆಯಲ್ಲಿರುವಂತಹ ಹಲವಾರು ಪ್ರವಾಸಿ ತಾಣಗಳು ಅಥವಾ ಪ್ರೇಕ್ಷಣೀಯ ಸ್ಥಾನಗಳನ್ನ ನಾವು ಕೂಡ ಸ್ವಲ್ಪ ಗಮನಿಸಿ ಅವುಗಳನ್ನ ಅಭಿವೃದ್ಧಿಪಡಿಸಿದ್ರೆ ಪ್ರವಾಸೋದ್ಯಮವನ್ನು ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಜಾಸ್ತಿ ಮಾಡಬಹುದು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದರೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಅನುವು ಮಾಡಲಿಕ್ಕೆ ಎಷ್ಟೊಂದು ತಾಣಗಳಿದ್ದಾವೆ ಅನ್ನೋಂಥದ್ದು ಅರಿವಾಯಿತು. ಈ ಬೆಳಗಾವಿ ಮತ್ತು ಅಕ್ಕಪಕ್ಕದ ಜಿಲ್ಲೆಯವರಿಗೆ ಹೊರತುಪಡಿಸಿದ್ರೆ ಬೇರೆಯವರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ನನ್ನ ಅನಿಸಿಕೆ. ಆ ವಿಚಾರವಾಗಿ ಪ್ರವಾಸೋದ್ಯಮ ಇಲಾಖೆಯವರು ಸಾಕಷ್ಟು ಮುತುವರ್ಜಿ ವಹಿಸಿ ಪ್ರವಾಸೋದ್ಯಮನ ಅಭಿವೃದ್ಧಿಪಡಿಸಲಿಕ್ಕೆ ಕೆಲವೊಂದಿಷ್ಟು ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಅದು ಸ್ವಾಗತಾರ್ಹ. ಇನ್ನು ಈ ವರ್ಷದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಥೀಮ್ ಬಗ್ಗೆ ಹೇಳೋದಾದರೆ, ನಮ್ಮ ರಾಜ್ಯ ದೇಶ ಅಥವಾ ಅಂತಾರಾಷ್ಟ್ರೀಯವಾಗಿ ಕೂಡ ಒಂದು ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ರಲ್ಲಿ ಈ ಪ್ರವಾಸೋದ್ಯಮದ ಪಾತ್ರ ತುಂಬ ಮುಖ್ಯವಾದದ್ದು. ನನ್ನ ಸ್ವಂತ ಅನುಭವ ಹೇಳಬೇಕಾದ್ರೆ, 2020 ಡಿಸೆಂಬರಲ್ಲಿ ನಾವು ಕುಟುಂಬ ಸಮೇತ ಜಮ್ಮು ಕಾಶ್ಮೀರಿಗೆ ಪ್ರವಾಸಕ್ಕೆ ಹೋಗಿದ್ವಿ. ಅಲ್ಲಿ ಹೋಗಬೇಕಾದ್ರೆ ಒಂಥರ ಅಳಕಿತ್ತು, ಏನು ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಕ್ಷೋಭೆಗಳಾಗುತ್ತೆ, ಗಲಾಟೆಗಳಾಗುತ್ತೆ ಅನ್ನುವಂಥದ್ದು. ಚಿಕ್ಕಂದಿನಿಂದ ನಾವು ಅದ್ರ ಬಗ್ಗೆನೇ ಓದ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಅಲ್ಲಿ ಹೋಗಿ ನೋಡಿದಾಗ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.